ರಾಮೇಶ್ವರ ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಯಾವ ರೀತಿ ಆಯ್ತು ಮತ್ತು ಯಾರು ಮಾಡಿದ್ದಾರೆ ಅಥವಾ ಅದೇ ಆಗಿದೆಯಾ ಅದೆಲ್ಲವನ್ನು ಕೂಡ ಈಗಾಗಲೇ ಸ್ಥಳ ಪರಿಶೀಲನೆಯನ್ನ ನಮ್ಮ ಕಮಿಷನರು ಡಿಜಿ ಅವರು ಎಲ್ಲ ಮಾಡಿದ್ದಾರೆ. ಜೊತೆಗೆ ಅಲ್ಲಿ FSL ಟೀಮ್ ಕೂಡ ಹೋಗಿದೆ, ಬಾಂಬ್ ಸ್ಕ್ವಾಡ್ ಕೂಡ ಹೋಗಿದೆ. ಅವೆಲ್ಲವನ್ನು ಕೂಡ ಸ್ಯಾಂಪಲ್ಸು ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ಅದರ ಮೂಲ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಸುಮಾರು 9 ಜನ ಗಾಯ ಆಗಿದೆ, ಅವ್ರನ್ನೆಲ್ಲನೂ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ, ಯಾರು ಸೀರಿಯಸ್ ಆಗಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಕೂಡ ಭವಿಷ್ಯ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಡ್ತೇನೆ. ಸರ್, ಐಡಿ ಅಂತ ಹೇಳ್ತಾ ಇದ್ದಾರೆ, ಐಡಿ ಅದೇ ಅದನ್ನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಇಷ್ಟೊತ್ತಿಗೆ ಆಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ಒಂದು ವೇಳೆ ಅದರ ಕುರುಹುಗಳೇನಾದರೂ ಸಿಕ್ಕಿದ್ರೆ ಅದನ್ನು ಅದರ ಮುಂದಿನ ತನಿಖೆಯನ್ನು ಮಾಡ್ತೇವೆ. ಒಂದು ವೇಳೆ ಇಲ್ಲ, ಅವರು ಹೇಳಿಕೆಗಳು ಬಂದಿದೆ, ಮೇಲ್ನೋಟಕ್ಕೆ ಅಂತಂದರೆ ಅವರು ಇವರು ಹೇಳೋದು ಅಲ್ಲಿ ಐಡಿ ಸ್ಯಾಂಪಲ್ಸ್ ಐಡಿ ಇದೇನು ಇಟ್ಟಂಗೆ ಕಾಣಿಸುತ್ತೆ ಅಂತ ಅವರು ಇವರು ಹೇಳ್ತಿದ್ದಾರೆ. ಅದು ಬ್ಯಾಗ್ ಇತ್ತು, ಬ್ಯಾಗ್ನಲ್ಲಿ ಇಟ್ಟಿದ್ರು, ಆ ಥರ ಎಲ್ಲ ಬರ್ತಾ ಇದೆ. ಬಟ್ಟು ನಿರ್ದಿಷ್ಟವಾದಂಥ ಮಾಹಿತಿ ನಮ್ಮ ಇಲಾಖೆಯಿಂದ ಬರಬೇಕು, ಅದು ಗೊತ್ತಿಲ್ಲ ನಮಗಿನ್ನೂ. ಏನು ಕೂಡ ನಾನು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ, ಇಂಥ ವಿಚಾರಗಳಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ. ಆದ್ದರಿಂದ ನಮ್ಮ ಇಲಾಖೆಯ ರಿಪೋರ್ಟ್ ಬರೋವರೆಗೂ ನಾನೇನು ಪ್ರತಿಕ್ರಿಯೆ ಏನು ಮಾಡೋಕ್ಕೆ ಹೋಗೋದಿಲ್ಲ. ರಾಮೇಶ್ವರ ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟು ಯಾವ ರೀತಿ ಆಯಿತು ಮತ್ತು ಯಾರು ಮಾಡಿದ್ದಾರೆ ಅಥವಾ ಅದೇ ಆಗಿದೆಯಾ ಅದೆಲ್ಲವನ್ನು ಕೂಡ ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ನಮ್ಮ ಕಮಿಷನರು ಡಿಜಿ ಅವರು ಎಲ್ಲ ಮಾಡಿದ್ದಾರೆ. ಜೊತೆಗೆ ಅಲ್ಲಿ FSL ಟೀಮ್ ಕೂಡ ಹೋಗಿದೆ, ಬಾಂಬ್ ಸ್ಕ್ವಾಡ್ ಕೂಡ ಹೋಗಿದೆ. ಅವೆಲ್ಲವನ್ನು ಕೂಡ ಸ್ಯಾಂಪಲ್ಸು ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ಅದರ ಮೂಲ ಏನು ಅಂಥೇಳಿ ಗೊತ್ತಾಗುತ್ತೆ. ಸುಮಾರು 9 ಜನ ಗಾಯ ಆಗಿದೆ, ಅವ್ರನ್ನೆಲ್ಲನೂ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ, ಯಾರು ಸೀರಿಯಸ್ ಆಗಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಕೂಡ ಭವಿಷ್ಯ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಡ್ತೇನೆ. ಸರ್, ಐಡಿ ಅಂತ ಹೇಳ್ತಾ ಇದ್ದಾರೆ, ಐಡಿ ಅದೇ ಅದನ್ನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಬಹುಶಃ ಇಷ್ಟೊತ್ತಿಗೆ ಆಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಪರಿಶೀಲನೆ ಮಾಡಿ ಒಂದು ವೇಳೆ ಅದರ ಕುರುಹುಗಳೇನಾದರೂ ಸಿಕ್ಕಿದ್ರೆ ಅದನ್ನು ಅದರ ಮುಂದಿನ ತನಿಖೆಯನ್ನು ಮಾಡ್ತೇವೆ. ಒಂದು ವೇಳೆ ಇಲ್ಲ, ಅವರು ಹೇಳಿಕೆಗಳು ಬಂದಿದೆ ಮೇಲ್ನೋಟಕ್ಕೆ ಅಂತಂದರೆ ಅವರು ಇವರು ಹೇಳೋದು ಅಲ್ಲಿ ಐಡಿ ಸ್ಯಾಂಪಲ್ಸ್ ಐಡಿ ಇದೇನು ಇಟ್ಟಂಗೆ ಕಾಣಿಸುತ್ತೆ ಅಂತ ಅವರು ಇವರು ಹೇಳ್ತಿದ್ದಾರೆ. ಅದು ಬ್ಯಾಗ್ ಇತ್ತು, ಬ್ಯಾಗ್ನಲ್ಲಿ ಇಟ್ಟಿದ್ರು, ಆ ಥರ ಎಲ್ಲ ಬರ್ತಾ ಇದೆ. ಬಟ್ಟು ನಿರ್ದಿಷ್ಟವಾದಂಥ ಮಾಹಿತಿ ನಮ್ಮ ಇಲಾಖೆಯಿಂದ ಬರಬೇಕು, ಅದು ಗೊತ್ತಿಲ್ಲ ನಮಗಿನ್ನೂ. ಏನು ಕೂಡ ನಾನು ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ, ಇಂಥ ವಿಚಾರಗಳಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ. ಆದ್ದರಿಂದ ನಮ್ಮ ಇಲಾಖೆಯ ರಿಪೋರ್ಟ್ ಬರೋವರೆಗೂ ನಾನೇನು ಪ್ರತಿಕ್ರಿಯೆ ಏನು ಮಾಡೋಕ್ಕೆ ಹೋಗೋದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.